ಚಾಮರಾಜನಗರ ಜಿಲ್ಲೆಯ ಬೊಮ್ಮನಹಳ್ಳಿ, ಬೊಮ್ಮಲಾಪುರ ಮತ್ತು ವಡ್ಡಗೆರೆ ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು. ಬೆಳೆಗಳಿಗೆ ಡ್ರೋನ್ ಮೂಲಕ ಔಷಧ ಸಿಂಪಡಣೆ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಪಲ್ಲವಿ, ಉಜ್ವಲ ಯೋಜನೆಯಿಂದ ಉಚಿತ ಅಡುಗೆ ಅನಿಲ ಸಂಪರ್ಕ ದೊರೆತಿದ್ದು ಅನುಕೂಲವಾಗಿದೆ ಎಂದರು. ನಮಗೆ ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೌವ್ ಕೊಟ್ಟಿದ್ದಾರೆ. ಅದರಿಂದ ನಮ್ಗೆ ಈಗ ಅಡುಗೆ ಮಾಡೋದಕ್ಕೆ ತುಂಬಾ ಸಹಾಯ ಆಗಿದೆ, ಸುಲಭವಾಗಿದೆ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೋರ್ವ ಫಲಾನುಭವಿ ನೀಲಮ್ಮ, ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತು ಸ್ವ ಉದ್ಯೋಗಕ್ಕೆ ಕೇಂದ್ರ ಸರ್ಕಾರ ನೆರವು ಕಲ್ಪಿಸಿದೆ ಎಂದು ತಿಳಿಸಿದರು. ನಮ್ಮ ಮನೆಯ ಸಂಬಂಧಿಗಳನ್ನು ಯಶಸ್ವಿಗೊಳಿಸುತ್ತೀವಿ. ಮೋದಿ ಅವರ ಸ್ವಾವಲಂಬನೆಯಿಂದ 18 ಲಕ್ಷ ರೂಪಾಯಿ ತೆಗೆದುಕೊಂಡು ನಮ್ಮ ಜೀವನವನ್ನು ಸಾಧಿಸುತ್ತಿದ್ದೇವೆ. ಗ್ಯಾಸ್ ಏಜೆನ್ಸಿ ಮಾಲೀಕ ಶ್ರೀಧರ್, ಉಜ್ವಲ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಅಡುಗೆ ಅನಿಲ ಸಂಪರ್ಕವನ್ನು ನೀಡಲಾಗುತ್ತಿದೆ ಎಂದರು. ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಮತ್ತು ಮಹಿಳೆಯೊಬ್ಬರು ಆ ಕುಟುಂಬದ ಪ್ರಮುಖ ಮಹಿಳೆಯ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್, ವೋಟರ್ ಐಡಿ, ಫೋಟೋ ಮತ್ತು ಮೊಬೈಲ್ ನಂಬರ್ ಕೊಟ್ಟು ತಮ್ಮಲ್ಲಿ ಸಂಪರ್ಕ ಇಲ್ಲದಿದ್ದರೆ ಪ್ರತಿಯೊಬ್ಬರು ಪಡ್ಕೊಳ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕೂಡಲ ಮತ್ತು ನರೆಗಲ್ಲ ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ನೋಂದಣಿ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು. ಇದೇ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಚಂದ್ರಕಾಂತ ಕೊಟಬಾಗಿ ಉತ್ತಮ ಇಳುವರಿಗಾಗಿ ಕೃಷಿ ಜಮೀನಿನ ಮಣ್ಣು ಪರೀಕ್ಷೆ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಮತ್ತೆ ಮಣ್ಣು ಸೇರಿಸಬೇಕು, ಮತ್ತೆ 4 ಭಾಗ ಮಾಡಬೇಕು, ಮತ್ತೆ ಮಣ್ಣು ವಿರುದ್ಧ ಭಾಗದಲ್ಲಿ ತೆಗಿಬೇಕು. ನೀವು ಲಾಸ್ಟಿಗೆ 1/4 kg ಮಣ್ಣನ್ನ ತಗೊಂಡು ನಮ್ಮ ಕೇಂದ್ರಕ್ಕೆ ಬಂದ್ರೆ ನಾವು ಅದನ್ನ ಪರೀಕ್ಷೆ ಮಾಡ್ತೇವೆ. ಮಣ್ಣಿಗೂ ಯಾವುದು ಕೊರತೆ ಇದೆ ಮಣ್ಣಲ್ಲಿ ಅದನ್ನ ನಾವು ಪರೀಕ್ಷೆ ಮಾಡಿ ನಿಮ್ಗೆ ಹೇಳ್ತೇವೆ. ಪೊಟ್ಯಾಶ್ ಕೊರತೆ ಇದೆ, ನೈಟ್ರೋಜನ್ ಕೊರತೆ ಇದೆ, ಏನ್ ಕೊರತೆ ಇದೆ ಅದನ್ನಷ್ಟೇ ನಾವು ಇದನ್ನ ಗೊಬ್ಬರವನ್ನು ಹಾಕಿದ್ರೆ ನಿಮ್ಗೆ ಖರ್ಚು ಕೂಡ ಕಡಿಮೆ ಆಗತ್ತೆ ಅದರಲ್ಲಿಂದ. ಸೊ ಖರ್ಚು ಕಡಿಮೆ ಆಗತ್ತೆ, ಆಮೇಲೆ ಬೆಳೆ ನೀವು ಸಾಕಷ್ಟು ರಸಗೊಬ್ಬರ ಹಾಕಿದ್ರೆ ಬೆಳೆ ಅಂತೂ ಅದು ತನಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಳತ್ತೆ ಅದು. ಸನ್ಮಾನ್ಯ ನರೇಂದ್ರ ಮೋದಿ ದೂರದರ್ಶನದೊಂದಿಗೆ ಸ್ಥಳೀಯರಾದ ಮಾಲತೇಶ ಸೊಪ್ಪಿನ್, ಯಾತ್ರೆಯಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ಲಭ್ಯವಾಗುತ್ತಿದೆ ಎಂದರು. ಇದಕ್ಕೆ ನಾನು ತುಂಬಿದ ಅಭಿನಂದನೆಯನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚು ಪ್ರಚಾರಕ್ಕೆ ನಾವೆಲ್ಲರೂ ಒತ್ತು ಕೊಡಬೇಕು. ನಾವು ಒಬ್ಬೊಬ್ರು ಒಂದೊಂದು 100 ಜನ ಕೇಳಿದ್ರೆ ಇನ್ನೂ ಸಹಕಾರಗೊಳ್ಳುತ್ತದೆ, ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಏನು ಐತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಫಲಾನುಭವಿ ವೀರಯ್ಯ ಹಿರೇಮಠ್, ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ದೊರೆಯುತ್ತಿದೆ ಎಂದರು. ಹಾಗಾಗಿ ಇವತ್ತಿನ ದಿವಸ ಪ್ರಧಾನಮಂತ್ರಿಗಳ ಒಂದು ಯೋಜನೆಯನ್ನ ಎಲ್ಲರೂ ಅನುಭವಿಸಿದ್ದಾರೆ. ಅವರಿಗೆ ಎಲ್ಲರೂ ಸಹಿತ ಆ ಒಂದು ಪ್ರಧಾನಮಂತ್ರಿಯವರಿಗೆ ನಾವೆಲ್ಲ ಋಣಿಯಾಗಿರ್ಬೇಕು ಅಂತ ಒಂದು ಋಣಿಯಾಗಿರ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳುತ್ತೇವೆ.